ನಮಸ್ಕಾರ ವೀಕ್ಷಕರಿ. ಎಪಿಸೋಡ್ನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದ್ದು, ಅದರ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ. ಮುಂದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಕೌನ್ಸಿಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ದಿನಾಂಕ 7/9/2020 ಆರಂಭವಾಗಿತ್ತು. ಆದರೆ ಇದುವರೆಗೆ ಅಂದರೆ 7/9/2020 23/9/2020 ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡುವುದಕ್ಕೆ ಆಗಿಲ್ವೋ ಆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನು ಕೊಡಲಾಗಿದೆ. ಅಂದರೆ 7ನೇ ತಾರೀಕಿನಿಂದ 23ನೇ ತಾರೀಕಿನ ರ್ಯಾಂಕಿಂಗ್ ಅನುಗುಣವಾಗಿ ಯಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಅಪ್ಲೋಡ್ ಮಾಡಿ. ಅದಕ್ಕಾಗಿ ನಿಮಗೆ ಸಮಯ ನೋಡಿ 24/9/2020 ನಿಮಗೆ ಅಲ್ಲಿ ಸಮಯವನ್ನು ಕೊಡಲಾಗಿದೆ. ಮತ್ತು ಇದಲ್ಲದೆ ಕೆಲವು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದಾರೆ, ಆದರೆ ಅವರು ಡಿಕ್ಲರೇಷನ್ ಮಾಡಿಲ್ಲ. ಅಂಥ ವಿದ್ಯಾರ್ಥಿಗಳಿಗೂ ಸಹ ಅಲ್ಲಿ ಸಮಯಾವಕಾಶ ಕೊಡಲಾಗಿದೆ. ಡಿಕ್ಲರೇಷನ್ನ ಮಾಡಿ ಈ ಒಂದು ನಿಗದಿತ ಸಮಯದಲ್ಲಿ ಮಾತ್ರ ನಿಮಗೆ ಅವಕಾಶವಿರುತ್ತೆ, ಮತ್ತೊಂದು ಅವಕಾಶ ಕೊಡದೇ ಇರಬಹುದು. ನೋಟಿಫಿಕೇಷನಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಸುದ್ದಿ ಏನಪ್ಪ ಅಂತಂದರೆ, 12ನೇ ತರಗತಿ ಅಂಕಪಟ್ಟಿಯನ್ನು ಯಾರು ಇದುವರೆಗೂ ಸಲ್ಲಿಸಿಲ್ವೋ, ಯಾರಿಗೆ ಸಲ್ಲಿಸಿರ್ತಾರೋ ಅವರಿಗೆ ಸ್ಪಾಟ್ ರ್ಯಾಂಕಿಂಗ್ ಬಂದಿರುತ್ತೆ. ಮತ್ತು ಆಮೇಲೆ ಎಲಿಜಿಬಲಲ್ಲಿ ಯಾರು ಮರು ಮೌಲ್ಯಮಾಪನದಲ್ಲಿ ಅಂದರೆ ರಿವ್ಯಾಲ್ಯೂಷನಲ್ಲಿ ಅಂಕಗಳನ್ನು ಅಂದರೆ ಪರಿಷ್ಕೃತವಾಗಿರುತ್ತೆ, ಅವರಿಗೆ ಪರಿಷ್ಕೃತವಾದಂಥ ಸ್ಪಾಟ್ ರ್ಯಾಂಕಿಂಗ್ ಬಂದಿರುತ್ತೆ. ಅದರ ಅನುಗುಣವಾಗಿ ನೀವು ಸಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ಈ ಹೇಳಿರುವಂಥ ಸಮಯದಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ಡಿಕ್ಲರೇಷನ್ನ ಮಾಡಿ. ಇದೇ ಅಂತಿಮ ಅವಕಾಶವಾಗಿರುತ್ತೆ, ಮತ್ತೊಂದು ಅವಕಾಶ ಕೊಡಲಾಗುವುದಿಲ್ಲ ಅಂತೇಳಿ ನೋಟಿಫಿಕೇಷನಲ್ಲಿ ಬಂದಿದೆ. ದಯವಿಟ್ಟು ಯಾರು ಡಾಕ್ಯುಮೆಂಟ್ಸ್ ಇದುವರೆಗೂ ನೀವು ಅಪ್ಲೋಡ್ ಮಾಡಿಲ್ಲೋ ದಯವಿಟ್ಟು ಅಪ್ಲೋಡ್ ಮಾಡಿ, ಡಿಕ್ಲರೇಷನ್ ಮಾಡಿ. ದಯವಿಟ್ಟು ಬೇಗ ಮಾಡಿ, ಮತ್ತು ಇನ್ನೊಂದು ಅವಕಾಶ ನಿಮಗೆ ಸಿಗುವುದಿಲ್ಲ. ಹಾಗೂ 24ನೇ ತಾರೀಕು 9ನೇ ತಿಂಗಳು 2020 1ನೇ ತಾರೀಕು 10ನೇ ತಿಂಗಳು 2020ರವರೆಗೆ ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ವೇಳಾಪಟ್ಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ, ಸ್ವತಃ ಪ್ರಕಾರವಿರುತ್ತೆ. ಸೊ ಉಳಿದವರು ಅವರ ಒಂದು ರ್ಯಾಂಕಿಂಗ್ ಅನುಗುಣವಾಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬಹುದು, ಮತ್ತು ಡಿಕ್ಲರೇಷನ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ ಒಂದಿಗೆ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.